ಇಳಿ ವಯಸ್ಸಿನಲ್ಲೂ ಕುಗ್ಗದ ಉತ್ಸಾಹ, ಆಟಕ್ಕೂ ಸೈ ಓಟಕ್ಕೂ ಸೈ ಎನ್ನುವಷ್ಟು ಹುರುಪು, ಯುವಕರು ನಾಚುವಂತಹ ಸಾಮರ್ಥ್ಯ ಪ್ರದರ್ಶನ. ವಯಸ್ಸು ದೇಹಕ್ಕಷ್ಟೇ ಹೊರತು ಮನಸ್ಸಿಗಲ್ಲ ಎಂಬುದು ಮಂಜಿನ ನಗರಿಯಲ್ಲಿ ಸಾಬೀತಾಗಿದೆ. ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಅಕ್ಷರಶಃ ಉತ್ಸಾಹದ ಚಿಲುಮೆ ಹರಿದಿತ್ತು. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಅಂಗವಾಗಿ ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವತಿಯಿಂದ ಹಿರಿಯ ನಾಗರಿಕರಿಗೆ ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜಿಸಲಾಗಿತ್ತು. ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಶುಭ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಸ್ಪರ್ಧಿಗಳಿಗೆ ಶುಭ ಹಾರೈಸಿದರು. 60-69 ವರ್ಷ ವಯಸ್ಸಿನವರು, 70 ವರ್ಷ ಮೇಲ್ಪಟ್ಟ ಪುರುಷ ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ವಿಭಾಗದಲ್ಲಿ ಕ್ರೀಡಾ ಸ್ಪರ್ಧೆಗಳು ನಡೆದವು. ಬಿರುಸಿನ ವೇಗದ ನಡಿಗೆ, ಬಕೆಟ್ಗೆ ಬಾಲ್ ಎಸೆಯುವುದು ಮತ್ತು ಮ್ಯೂಸಿಕಲ್ ಚೇರ್ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಮಕ್ಕಳಂತೆ ಸಂಭ್ರಮಿಸಿದರು. ಈ ದಿನ 1 ಅಕ್ಟೋಬರ್ ನಡೆಯುವ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ಪ್ರಯುಕ್ತ ಜಿಲ್ಲೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವು ಹಿರಿಯ ನಾಗರಿಕರಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ. ಈ ದಿನ ಕ್ರೀಡೆಯಲ್ಲಿ ಬಕೆಟ್ಗೆ ಬಾಲ್ ಹಾಕೋದು ಮತ್ತು ಸ್ಪೀಡ್ ವಾಕ್ ಜೊತೆಗೆ ಮ್ಯೂಸಿಕಲ್ ಚೇರು, ಇದು 60 ವರ್ಷದಿಂದ 69 ವರ್ಷ ಮತ್ತು 70 ವರ್ಷ ಮೇಲ್ಪಟ್ಟವರಿಗೆ ಎರಡು ವಿಧವಾಗಿ ವಿಂಗಡಿಸಿದ್ದಾರೆ. ಜೊತೆಗೆ ಮಹಿಳೆಯರಿಗೆ ಬೇರೆ, ಪುರುಷರಿಗೆ ಬೇರೆ ನಡೆಯುತ್ತೆ. ಇದರಲ್ಲಿ ಮ್ಯೂಸಿಕಲ್ ಚೇರ್ನಲ್ಲಿ ಪ್ರಥಮ ಬಂದಂತಹ ಮಹಿಳೆಗೆ ಹಾಗೂ ಸ್ಪೀಡ್ ವಾಕ್ನಲ್ಲಿ ಪ್ರಥಮ ಬಂದಂಥ ಪುರುಷನಿಗೆ ರಾಜ್ಯ ಮಟ್ಟದ ಅಲ್ಲಿ ನಡೆಯುವಂತಹ ಸ್ಪೋರ್ಟ್ಸಿಗೆ ಅವರು ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಯಾರು ಸ್ಪೋರ್ಟ್ಸ್ನಲ್ಲಿ ವಿನ್ ಆಗಿದ್ದಾರೆ ಇವರಿಗೆ 1 ಅಕ್ಟೋಬರ್ ನಡೆಯುವ ಹಿರಿಯ ನಾಗರಿಕರ ದಿನಾಚರಣೆ ಸಮಾರಂಭದಲ್ಲಿ ನಾವು ಬಹುಮಾನ ವಿತರಣೆ ಕಾರ್ಯಕ್ರಮನ ಇಟ್ಕೊಳ್ತೀವಿ. ಈ ದಿನ ಎಲ್ಲ ಜಿಲ್ಲೆಯ ಎಲ್ಲ ಸಂಘ ಸಂಸ್ಥೆಗಳು, ಹಿರಿಯ ನಾಗರಿಕರ ವೇದಿಕೆ, ನಿವೃತ್ತ ನೌಕರರ ಸಂಘ, ಎಲ್ಲ ಹಿರಿಯ ನಾಗರಿಕರ ಸಂಘ ಸಂಸ್ಥೆಗಳ ಮುಖಾಂತರ ಎಲ್ಲ ಹಿರಿಯ ನಾಗರಿಕರು ಕೂಡ ಭಾಗವಹಿಸಿದ್ದಾರೆ. ಇದರ ಉದ್ದೇಶ ಏನಂದರೆ, ಹಿರಿಯ ನಾಗರಿಕರು 60 ವರ್ಷ ತುಂಬಿದ ನಂತರ ಅವರು ಮನೆಯಲ್ಲೇ ಕೂತು ಒಂದು ಐಡ್ಲಾಗಿ ಇರಬಾರ್ದು, ಅವರು ಕೂಡ ಸಮಾಜದಲ್ಲಿ ಬೆರೆತು ಅವರಲ್ಲಿನ ಪ್ರತಿಭೆಯನ್ನು ಹೊರಹಾಕ್ಲಿಕ್ಕೆ ಇದೊಂದು ಅವಕಾಶ ಮಾಡಿಕೊಡ್ಲಿಕ್ಕೆ ಸರ್ಕಾರ ಇದನ್ನು ಮಾಡಿದೆ. ಜೊತೆಗೆ ಈ ವೃದ್ಧಾಶ್ರಮ ಇರ್ಬೋದು, ಬೇರೆ ಮನೆಯಲ್ಲೇ ಕುಳಿತಂತಹ ಹಿರಿಯ ನಾಗರಿಕರಿಗೆ ಒಂದು ಉತ್ಸಾಹ, ನಮ್ಮದು ಒಂದು ದಿನಾಚರಣೆ ಅಂತ ಆಚರಣೆ ಮಾಡ್ತೀವಿ, ಅದರ ಜೊತೆಗೆ ಸ್ಪೋರ್ಟ್ಸ್ ಕೂಡ ಇದೆ. ಯಾಕಂದರೆ ಈ ನಿವೃತ್ತರಾದವರೇ ಇರ್ಬೋದು, ಹಿರಿಯ ನಾಗರಿಕರೇ ಇರ್ಬೋದು, ಅವರಲ್ಲಿ ತುಂಬ ಸುಪ್ತ ಪ್ರತಿಭೆಗಳಿರುತ್ತೆ, ಅವುಗಳನ್ನ ಅನಾವರಣ ಮಾಡಲಿಕ್ಕೆ ಇದೊಂದು ಅವಕಾಶನ ಸರ್ಕಾರ ಕಲ್ಪಿಸ್ಕೊಟ್ಟಿದೆ. ಜಿಲ್ಲೆಯ ಹಿರಿಯ ನಾಗರಿಕರು ಉತ್ಸಾಹದಿಂದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಮ್ಮ ಬಾಲ್ಯದ ದಿನಗಳನ್ನು ನೆನೆದರು. ಸದಾ ಒಂದಿಲ್ಲೊಂದು ಮಾನಸಿಕ ಒತ್ತಡದಲ್ಲಿರುವವರು, ಮನೆಯಲ್ಲೇ ಕುಳಿತು ಬೇಸರಗೊಂಡಿರುವವರು, ಸಮಾಜದಲ್ಲಿ ಎಲ್ಲರೊಂದಿಗೆ ಬೆರೆಯಲು ಬಯಸುವವರು, ಬಾಲ್ಯದಿಂದಲೂ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ್ದ ಹಿರಿಯರು ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಕೆಲವರು ತಮ್ಮ ಮಕ್ಕಳು, ಮೊಮ್ಮಕ್ಕಳೊಂದಿಗೆ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದರು.